डीएसपी पावर पान मसाला, पावरफुल जेनेरिक। ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ದಿನಾಂಕ 24/4/2023 ಸಂಜೆ 3 ಗಂಟೆವರೆಗೆ ನಾಮಪತ್ರ ಹಿಂತೆಗೆದುಕೊಳ್ಳಲು ಅವಕಾಶವಿತ್ತು. ಈ ಸಮಯದಲ್ಲಿ ಇಬ್ಬರು ಅಭ್ಯರ್ಥಿಗಳು ಶಿವರುದ್ರಪ್ಪ ಮತ್ತು ಎಎಸ್ ಮಂಜುನಾಥ್ ಅವರು ತಮ್ಮ ನಾಮಪತ್ರವನ್ನು ಹಿಂಪಡೆದಿದ್ದರಿಂದ ಕಣದಲ್ಲಿ 13 ಜನ ಅಭ್ಯರ್ಥಿಗಳು ಉಳಿದಿದ್ದಾರೆ. ಅವರಲ್ಲಿ ಈಗ ಚಿಹ್ನೆಯನ್ನು ಹಂಚಿಕೆ ಮಾಡಲಾಯಿತು. ಮಾನ್ಯತೆ ಪಡೆದ ಹಾಗೂ ನೋಂದಾಯಿತ ರಾಷ್ಟ್ರೀಯ ಪಕ್ಷಗಳೇನಿದ್ದಾರೆ ಅವರಿಗೆ ಅವರ ಮೀಸಲಿಸು ಚಿಹ್ನೆಯನ್ನು ನೀಡಲಾಯಿತು. ಮಾನ್ಯತೆ ಪಡೆಯದ ಆದರೆ ನೋಂದಾಯಿತ ರಾಜ್ಯ ಪಕ್ಷಗಳಾದ ಉತ್ತಮ ಪ್ರಜಾಕೀಯ ಪಾರ್ಟಿಯವರಿಗೆ ಅವರ ಚಿಹ್ನೆ ಆಟೋರಿಕ್ಷಾವನ್ನು ನೀಡಲಾಯಿತು. ಅದೇ ರೀತಿ ಕರ್ನಾಟಕ ರಾಷ್ಟ್ರ ಸಮಿತಿಯವರಿಗೆ ಅವರ ಚಿಹ್ನೆ ಬ್ಯಾಟರಿ ಟಾರ್ಚನ್ನು ನೀಡಲಾಯಿತು. ತದನಂತರ ಉಳಿದ 6 ಜನ ಪಕ್ಷೇತರರ ಪೈಕಿ ಸಿಟಿ ವಿಜಿಲನ್ನು ಕೇಳಿದ ಏಕೈಕ ಅಭ್ಯರ್ಥಿ ಶ್ರೀಮತಿ ಗೀತಾಂಜಲಿ ಅವರಿಗೆ ಅದನ್ನು ನೀಡಲಾಯಿತು. ಸತೀಶ್ ಜಂಗಮ್ ಅವರು ನಾಗರಿಕ ಕೇಳಿದ್ದರು, ಅದು ಕೂಡ ಬೇರೆ ಯಾರೂ ಕೇಳದಿರೋದ್ರಿಂದ ಅದನ್ನು ಅವರಿಗೆ ಹಂಚಲಾಯಿತು. ಆದರೆ ಹಣ್ಣುಗಳ ಇದು ತೆಂಗಿನ ತೋಟವನ್ನು 3 ಜನ ಅಭ್ಯರ್ಥಿಗಳು ಕೇಳಿದ್ರಿಂದ ಲಾಟ್ರಿ ಮೂಲಕ ತೆಗೆಯಲಾಗಿ ತೆಂಗಿನ ತೋಟವು ಟಿ ಮಂಜುನಾಥ್ ಅವರ ಪಾಲಾಗಿದೆ. 2ನೇ ಚಾಯ್ಸ್ ಕೇಳಿದ್ದಂಥ ಹಣ್ಣುಗಳ ಬುಟ್ಟಿ ಶ್ರೀ ಗುಳಿಹಟ್ಟಿ ಶೇಖರ್ ಅವರಿಗೆ ನೀಡಲಾಗಿದೆ. 2ನೇ ಚಾಯ್ಸ್ ಸೇಬು ಕೇಳಿದ್ದ ಪಾಂಡುರಂಗ ಗರಗರವರಿಗೆ ಅದನ್ನು ನೀಡಲಾಗಿದೆ. 1ನೇ ಚಾಯ್ಸ್ ಆಟೋರಿಕ್ಷಾ ಕೇಳಿದ್ದು, ಆದರೆ ಅದು ಈಗ ಆಲ್ರೆಡಿ ಬೇರೆ ಪಾರ್ಟಿಗೆ ನೀಡಲಾಗಿರೋದ್ರಿಂದ ಅವರ 2ನೇ ಚಾಯ್ಸ್ ವಜ್ರವನ್ನು ಶೇಖರ್ ನಾಯಕ್ MR ಅವರಿಗೆ ನೀಡಲಾಗಿದೆ. ಈ ರೀತಿ ಚಿಹ್ನೆಯನ್ನು ಹಂಚಿಕೆ ಮಾಡಲಾಗಿದ್ದು ಎಲ್ಲರೂ ಒಪ್ಪಿಗೆ ಸೂಚಿಸುತ್ತಿರ್ತಾರೆ. ಎಲ್ಲರಿಗೂ ಒಂದು ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.